ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಪ್ಯಾರಾಮೆಡಿಕಲ್ ಬೋರ್ಡ್ ಅಲ್ಲಿ ಅಪ್ಡೇಟ್ ವೆಬ್ಸೈಟ್ ಒಳಗಡೆ ಅಪ್ಡೇಟ್ ಆಗಿರುವಂತದ್ದು ಒಂದು ಸೀಟ್ ಮೆಟ್ರಿಕ್ಸ್ ಅನ್ನು ಅಪ್ಡೇಟ್ ಮಾಡಲಾಗಿದೆ. ಎರಡನೇದು ನೋಡ್ತಾ ಇದ್ದೀರಿ ನೀವು, ವೆರಿ ಇಂಪಾರ್ಟೆಂಟ್. ಯಾರೆಲ್ಲ ಅಭ್ಯರ್ಥಿಗಳು ಇವಾಗ ಎಕ್ಸಾಮ್ ಸಲುವಾಗಿ ಕಾಯ್ತಾ ಇದ್ದೀರಿ, ಆ ವಿದ್ಯಾರ್ಥಿಗಳಿಗೆ ಇಲ್ಲೊಂದು ನೋಟಿಫಿಕೇಶನ್ ಬಿಟ್ಟಿರುವಂತದ್ದು ಏನಂದ್ರೆ, ಆನ್ಯುವಲ್ ಎಕ್ಸಾಮಿನೇಷನ್ ನವೆಂಬರ್ 2024 ಫೀಸ್ ಎಕ್ಸ್ಟೆನ್ಷನ್ ನೋಟಿಫಿಕೇಶನ್ 2. ಈಗಾಗಲೇ ಡೇಟ್ ಎಕ್ಸ್ಟೆಂಡೆಡ್ ಆಗಿತ್ತು ಅಪ್ಲಿಕೇಶನ್ ಹಾಕ್ಲಿಕ್ಕೆ, ಮತ್ತೆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಮತ್ತೇನ್ ಮಾಡಿದ್ರೆ ಡೇಟ್ ಅನ್ನು ಎಕ್ಸ್ಟೆಂಡ್ ಮಾಡಿದರೆ, ಅದ್ರ ಬಗ್ಗೆ ಮಾಹಿತಿ ಇರುತ್ತೆ. ವಿಡಿಯೋ ಪೂರ್ತಿಯಾಗಿ ನೋಡಿ, ಜೊತೆಗೆ ನಮ್ಮ ಚಾನಲ್ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಭ್ಯರ್ಥಿಗಳು ಇಲ್ಲಿ ಏನ್ ಅಂದ್ಕೊಟ್ಟಿದ್ದಾರೆ ಅಂತಂದ್ರೆ, ಸಮ್ ಟೆಕ್ನಿಕಲ್ ಇಶ್ಯೂ ಮತ್ತು ವೇರಿಯಸ್ ಕಾಲೇಜ್ ಮತ್ತು ಸ್ಟೂಡೆಂಟ್ಗಳ ಒಂದು ರಿಕ್ವೆಸ್ಟ್ ದಿಂದ ಈಗ ಮತ್ತೇನ್ ಮಾಡಿದಾರೆ ಅಂತಂದ್ರೆ, ವಿತ್ ಫೈನ್ ಜೊತೆಗೆ 22/10/2024 ತನಕನು ಏನಂದ್ರೆ ಈ ಒಂದು ಅಪ್ಲಿಕೇಶನ್ ಎಕ್ಸಾಮ್ ಫಾರ್ಮ್ ಅನ್ನ ಫಿಲ್ ಮಾಡ್ಲಿಕ್ಕೆ ಡೇಟ್ ಅನ್ನು ಎಕ್ಸ್ಟೆಂಡ್ ಮಾಡಿರುವಂತದ್ದು. ಸೊ ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ಮತ್ತೆ ಫರ್ದರ್ ಎಕ್ಸಾಮ್ ಫಾರ್ಮ್ ಅನ್ನು ಫಿಲ್ ಮಾಡ್ಲಿಕ್ಕೆ 22ನೇ ತಾರೀಕು ತನಕ ಡೇಟ್ ಗಳನ್ನ ಎಕ್ಸ್ಟೆಂಡ್ ಮಾಡಲಾಗಿದೆ. ಹೊರತು ಇಲ್ಲಿ ಯಾವುದೇ ತರಹ ಟೈಮ್ ಟೇಬಲ್ ಆಗಿರ್ಬೋದು, ಎಕ್ಸಾಮ್ ಇರ್ಬೋದು, ಎಕ್ಸಾಮ್ ಡೇಟ್ ಗಳು ಇರ್ಬೋದು, ಎಕ್ಸ್ಟೆಂಡೆಡ್ ಬಗ್ಗೆ ಮಾಹಿತಿ ಇರುವುದಿಲ್ಲ. ಜಸ್ಟ್ ಎಕ್ಸಾಮ್ ಫಾರ್ಮ್ ಮಾತ್ರ ಎಕ್ಸ್ಟೆಂಡೆಡ್ ಆಗಿದೆ. ಆದ್ರೆ ಇಲ್ಲಿ ಟೆಂಟೇಟಿವ್ ಡೇಟ್ ಅಲ್ಲಿ ಯಾವುದೇ ತರಹ ಬದಲಾವಣೆ ಕೂಡ ಇಲ್ಲಿ ಕಾಣಿಸ್ತಾ ಇಲ್ಲ. ಓಕೆನಾ, ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಸೊ ಇಲ್ಲಿ ಎಕ್ಸಾಮ್ ಫಾರ್ಮ್ ಎಕ್ಸ್ಟೆಂಡ್ ಆಗಿದೆ ಅಂದ್ಮೇಲೆ ಎಕ್ಸಾಮ್ ಕೂಡ ಎಕ್ಸ್ಟೆಂಡ್ ಆಗ್ಬೋದಲ್ಲ ಅಂತ ಕೇಳ್ತಾ ಇದ್ರು. ಸೊ ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ, ಇದು ಫೀಸ್ ಬಗ್ಗೆ ಮಾತ್ರ ಇರುವಂತದ್ದು. ಆಲ್ರೆಡಿ 99% ಎಲ್ಲ ಕಡೆನೂ ಫೀಸ್ ಕ್ಲಿಯರ್ ಆಗಿದೆ, ಬಟ್ 1% ವಿದ್ಯಾರ್ಥಿಗಳು ತೊಂದರೆ ಆಗಿರುವುದರಿಂದ ಈ ರೀತಿಯಾಗಿ 22ನೇ ತಾರೀಕು ತನಕ ಟೈಮ್ ಅನ್ನು ಕೊಟ್ಟಿದ್ದಾರೆ ಅಷ್ಟೇ.